ನೋಡಿದ್ರ ನಾನು ಎಷ್ಟು ಸತಿ ಹೇಳಿದ್ರು ಈ ತರದ್ದು ನಾನು ಇನ್ನೂ ಮಾತಾಡಿದ್ದು ಅದು ಕ್ಯಾಪ್ಚರ್ ಆಗಿದೆ ಕ್ಯಾಮ್ರಾ. ನೆಕ್ಸ್ಟ್ ಪೊಲೀಸ್ ಸ್ಟೇಷನ್ ಹೋಗಿ ನಾನು ಅವ್ರು ಎರಡು ದಿನ ನನ್ನಿಂದ ಸಮಸ್ಯೆ ಎರಡು ದಿನ ಇದು ಆದ್ಮೇಲೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆಮೇಲೆ ಅವರೇ ನನಗೆ ಹೇಳಿದ್ದಾರೆ ಸರ್ ನಮ್ಮ ಪ್ರೊಡಕ್ಷನ್ ಹೌಸಲ್ಲಿ ಏನೇ ಆದರೂ ಆಕ್ಸಿಡೆಂಟು ಅಥವಾ ಏನೇ ಆದರೂ ಅದನ್ನು ಪ್ರೊಡ್ಯೂಸರೇ ಭರಿಸ್ಬೇಕು ಸರ್ ಅಂತಲೇ ಹೇಳಿದ್ದಾರೆ. ಬಟ್ ಅವ್ರು ಏನೇನೋ ಬೇರೆ ಬೇರೆ ಆಟಗಳನ್ನು ಆಡಿದ್ರು, ನಾನೇ ಭರಿಸೋ ಥರದ್ದು ಏನೋ ಪ್ರಯತ್ನ ಪಡ್ರು. ನನಗೆ ಏನು ಮಾತಿನ ಈ ಥರ ಹೇಳಿ ಆ ಡ್ರೈವರ್ ಓನರ್ ಅಂದರೆ ಆ ಗಾಡಿ ಓನರ್ಗೆ ಇವರನ್ನೇ ಕೇಳಿ ಇವ್ರು ಯಾವ ಬರ್ತಾರೆ ನೋಡಿ ಅನ್ನೋ ಥರದ್ರೂ ಅವ್ರು ಪ್ರಯತ್ನ ಪಟ್ರು. ನಾನು ಎಷ್ಟು ಗಂಟೆಗೆ ಬರ್ತಾ ಇದ್ದೀನಿ ಪೊಲೀಸ್ ಸ್ಟೇಷನ್ ಕೇಳಿ ಅವ್ರಿಗೆ ಹೇಳಿ ಅವ್ರನ್ನಲ್ಲಿ ಬರೋಕ್ಕೆ ಹೇಳಿ ನಾನು ಪೊಲೀಸರಿಗೆ ಹೋಗಿದ್ದೀನಿ ಮಾತಾಡಿದ್ದೀನಿ. ರಾಜಾ ಅವ್ರು ಸುಮ್ಮನೆ ಅಪಾದನೆ ಮಾಡೋಕ್ಕೆ ಏನು ಇಲ್ಲ, ಅಲ್ಲಿ ಸುಮ್ಮನೆ ಏನೇನೋ ಮಾತಾಡಿದ್ರೆ ಪ್ರಯೋಜನ ಇಲ್ಲ. ಸರ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಚಿತ್ರರಂಗದಲ್ಲಿದ್ದಾಗಲೂ ಸಾಕಷ್ಟು ಅವಮಾನಗಳು ಅಪಮಾನಗಳನ್ನು ಎದುರಿಸಿದ್ರು, ಅವರ ಒಂದು ಘನತೆಗೆ ಚ್ಯುತಿ ತರುವಂಥ ಕೆಲಸಗಳು ಸಾಕಷ್ಟು ನಡೆದಿತ್ತು. ಈಗ ನಿಮ್ಮ ವಿಚಾರದಲ್ಲೂ ಅದೇ ಆಗ್ತಾ ಇದೆ, ನಿಮ್ಮ ಒಂದು ಏಳಿಗೆ ಸಹಿಸಲಾಗದೆ ಈ ಥರ ಬೆಳವಣಿಗೆಗಳಾಗ್ತಿದೆ ಅಂತ ನಿಮ್ಗೆ ಏನಾದರೂ ಅನಿಸುತ್ತಾ ಸರ್? ನನಗದು ಗೊತ್ತಿಲ್ಲ ರಾಜ, ಆದರೆ ನೀವು ಅವರನ್ನ ಹೋಲಿಸಿದ್ರಲ್ಲ, ಅವರು ಸಾಹಸ ಸಿಂಹ ಒಂದು ದಿನಕ್ಕಾಗಲಿಲ್ಲ, ಅವರು ಸಾಹಸ ಸಿಂಹ ಆಗೋದಕ್ಕೆ ಸಾಕಷ್ಟು ಸಾಹಸನ ಪಟ್ಟರು. ನಾನು ಅದೇ ದಾರಿಗೆ ಹೋಗ್ತಾ ಇದ್ದೀನಿ, ಸಂತೋಷ. ನೋಡಿ ಸರ್, ನನಗೆ ಇವತ್ತು ನಾನು ಕೆ ಟಿ ವಿ ಶಿವಕುಮಾರ್ ಸರ್, ಕೆ ಟಿ ವಿ ಅಂತಂದರೆ ನಮ್ಮ ಕರ್ನಾಟಕ ಟೆಲಿವಿಷನ್ ಅಸೋಸಿಯೇಷನ್ ಏನಿದೆ ಅದರ ಅಧ್ಯಕ್ಷರು ಶಿವಕುಮಾರ್ ಸರ್ ತುಂಬ ಒಳ್ಳೆಯ ವ್ಯಕ್ತಿ, ಮೆಚ್ಯೂರ್ಡ್ ಪರ್ಸನ್. ಅವ್ರ ಜೊತೆ ಮಾತಾಡಿದಾಗ ಇದಕ್ಕೆ ಇದು ಆಗಿದ್ದೇ ಇದು ದುರಂತ, ಇದು ಅಸಹ್ಯ, ಇದು ಆಗಬಾರ್ದಿದು, ಏನೇ ಇದ್ರು ಕೈ ಕುಲುಕ್ಸೋ ಕೆಲಸ ಮಾಡಬೇಕು, ದ್ಯಾಟ್ ಈಸ್ ವಾಟ್ ಐ ಏಮ್ ಫಾರ್ ಅಂತಂದರು. ಅದು ಇರಬೇಕು ನಾನು ನಮ್ಮ ಮೆಸೇಜಸ್ಗಳನ್ನು ಮಾಡಿದ್ದೀನಿ, ಬರೇ ಮೆಸೇಜಸ್ ಮಾಡಿದ್ದೀನಿ ನಾನು ಜಗ್ಗಿ ಸರ್ಗೆ. ಚಾನಲ್ನವ್ರಿಗೂ ಮಾಡಿದೆ, ಅವರು ರಿಸ್ಪಾಂಡ್ ಮಾಡಲಿಲ್ಲ. ಚಾನಲ್ನವ್ರಿಗೆ ಒಂದು ಮೆಸೇಜ್ ಮಾಡಿದೆ, ಫೋನ್ ಮಾಡಿದೆ, ತೆಗೆದಿಲ್ಲ ಅವರು. ಏನೇ ನಾನು ಅವ್ರ ಬಗ್ಗೆ ಏನು ಹೇಳಲ್ಲ. ಜಗ್ಗಿ ಸರ್ಗೆ ಒಂದು ಹೊರೇ ಮೆಸೇಜಸ್ ಮಾಡಿದ್ದೀನಿ, ಅದರಲ್ಲಿ ಸಾರ ಒಂದಿಷ್ಟೇ, ಏನೇ ಇದ್ರೂ ಭಿನ್ನಾಭಿಪ್ರಾಯ ಇದ್ರು ನಾವು ಕೂತ್ಕೊಂಡು ಮಾತಾಡಬೇಕು ಸರ್, ಬಗೆಹರಿಸ್ಬೇಕು ಅದನ್ನು. ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಅದು ಅವಶ್ಯಕತೆ ಇದೆಯಾ? ಇಲ್ಲ ಅಂತಂದ್ರೆ ನಾನು ಪ್ರೆಸ್ ಮೀಟ್ ಮಾಡಿದಾಗ ನೀವು ನನಗೆ ನಿಮ್ಮ ಪಾಯಿಂಟ್ಸ್ಗಳನ್ನ ಹೇಳಿ, ನಾನು ಹೇಳ್ತೀನಿ. ನೀವು ಇಲ್ಲೇ ನನ್ನ ಪಕ್ಕದಲ್ಲೇ ಕೂತ್ಕೊಂಡು ನನಗೆ ನನಗೆ ಆರೋಪಗಳನ್ನು ನೀವು ಕೊಡಿಸ್ತಾ ಇದ್ರೆ ನಾನು ಅದಕ್ಕೆ ಒಂದೊಂದಕ್ಕೆ ಸ್ಪಷ್ಟನೆ ಕೊಡ್ತಾ ಹೋಗ್ತೀನಿ ಇದನ್ನು. ಬಟ್ ಇದು ಬೇಕಾ ಸರ್? ಆಮೇಲೆ ಒಂದಿಷ್ಟು ವಿಚಾರಗಳನ್ನು ನಾನು ಇನ್ನೂ ವಿಚಾರಗಳನ್ನು ಹೇಳಬೇಕಾಗಿ ಬರುತ್ತೆ ಸರ್, ಅದು ಬೇಕಾ ನಿಮಗೆ? ಅವಶ್ಯಕತೆ ಇದೆಯಾ ಸರ್? ನೀವು ನಾಳೆಯಿಂದ ಬನ್ನಿ ಅಂತಂದ್ರೆ ಬರ್ತೀನಿ, ಮುಗದೆ ಹೋಯ್ತಲ್ಲಿ ವಿಷಯ. ಬಟ್ ನಾನು ಇದನ್ನು ಹೇಳಿದ್ದೀನಿ, ಅವ್ರು ಮೆಸೇಜಲ್ಲಿ ಇದೆ, ನಾನು ನಾಳೆ ನಾನು ಬಂದರೆ, ನಾಳೆ ಸೀನ್ ಪೇಪರ್ ಸರಿಗೆ ಇರಲಿಲ್ಲ ಅಂತಂದರೆ, ಲಾಜಿಕಲ್ ಇರಲಿಲ್ಲ ಅಂತಿದ್ದರೆ, ಹಿಂದಿನ ಸೀನ್ಗೆ ಅದಕ್ಕೂ ಸಂಬಂಧ ಇದ್ದೇ ಇದ್ದರೆ, ಸಂಭಾಷಣೆ ಸರಿಗೆ ಇಲ್ಲ ಅಂತಂದರೆ, ನಾನು ಪ್ರಶ್ನೆ ಕೇಳೇ ಕೇಳ್ತೀನಿ. ಯಾಕಂತಂದರೆ ನನಗೆ ಜೊತೆ ಜೊತೆಗೆ ಚೆನ್ನಾಗಾಗಬೇಕು, ಅದು ಮತ್ತೆ ಮುಂದೆ ಬರಬೇಕು. ಇನ್ನೊಂದು ಹೇಳ್ತೀನಿ ಕೇಳಿ, ನಿರ್ಮಾಪಕರು ನಿರ್ದೇಶಕರು ಯಾರಿದ್ದಕ್ಕೆ? ಜಗದೀಶ್. ಅವರು ಎಷ್ಟು ಸಂಚಿಕೆಗಳನ್ನು ನಿರ್ದೇಶನ ಮಾಡಿದ್ದಾರೆ ಕೇಳಿದಾಗ, 750 ಸಂಚಿಕೆಗಳು ಆಗಿವೆ, 750 ಆಗಿರಬೇಕು ಹತ್ತು ಹತ್ರ. ಎಷ್ಟು ಸಂಚಿಕೆಗಳನ್ನು ಅವರು ನಿರ್ದೇಶನ ಮಾಡಿದ್ದಾರೆ ಕೇಳಿ. ನನ್ನ ಹತ್ರ ಅವ್ರು ಬಂದಾಗ ಹೇಳಿದಾಗ ಅವರು ಸಿನಿಮಾ ಮಟ್ಟಕ್ಕೆ ನಾವು ತೊಗೊಂಡು ಹೋಗ್ತೀವಿ ಅಂತ ಒಪ್ಕೊಂಡಿದ್ರು. ಪ್ರೊಡಕ್ಷನ್ ಹೋಗ್ತಾ ಹೋಗ್ತಾ ಏನೇನಾಯಿತು, ರಾಜನ ಕುಂಟೆದು ದೊಡ್ಡ ಬಂಗಲೆ ಅಂತ ನಾವು ಚಿಕ್ಕ ಮನೆಗೆ ಹೋದ್ವಿ, ಏನೋ ಕಥೆನಲ್ಲಿ ಬದಲಾವಣೆ ಆಯಿತು. ಆಯಿತು, ಓಕೆ.